I'm Dr. Bhavani, Assistant Professor, Government First Aid College, Magadi. Earlier session, we discussed about process of planning. Now, we are discussing about essentials of good plan. Andre, ಒಳ್ಳೆಯ ಯೋಜನೆಯ ಅವಶ್ಯಕತೆಗಳೇನು ಅಥವಾ ಅದರ ಲಕ್ಷಣಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ಒಳ್ಳೆಯ ಯೋಜನೆಯನ್ನ ರೂಪಿಸಬೇಕು ಅಂತಂದ್ರೆ ಅದಕ್ಕೆ ಕೆಲವು ವಿಶಿಷ್ಟ ಲಕ್ಷಣಗಳಿರುತ್ತೆ. ಅಂತಹ ಒಂದು ಯೋಜನೆ ಕೆಲವು ತತ್ವಗಳನ್ನು ಕೂಡ ಹೊಂದಿರುತ್ತೆ. ಈ ತತ್ವಗಳು ಅಥವಾ ಮಾರ್ಗದರ್ಶಿ ಸೂತ್ರಗಳನ್ನು ಈ ಕೆಳಕಂಡಂತೆ ವಿವರಿಸಬಹುದು. ಸ್ಪಷ್ಟ ಗುರಿಗಳು, ಕ್ಲಿಯರ್ ಏಮ್ಸ್ ಅಂತ. ಯೋಜನೆಯಲ್ಲಿ ಗುರಿಗಳು ಸ್ಪಷ್ಟವಾಗಿರಬೇಕು, ಅಸಂದಿಗ್ಧವಾಗಿರಬೇಕು ಮತ್ತು ಸಾಧಿಸಲು ಸಾಧ್ಯವಾಗುವಂತಿರಬೇಕು. ಆಗ ಮಾತ್ರ ಯೋಜನಾ ಪ್ರಕ್ರಿಯೆ ನಡೆಯುತ್ತೆ, ಗುರಿಯನ್ನ ಸಾಧಿಸಲು ಸಾಧ್ಯವಾಗುತ್ತೆ. ಗುರಿಗಳು ಅಸ್ಪಷ್ಟವಾಗಿದ್ರೆ ಯೋಜನೆಗಳು ನಿರರ್ಥಕವಾಗುತ್ತೆ. ನೆಕ್ಸ್ಟ್ ನಿಖರ ಮುನ್ನಂದಾಜುಗಳು, ಅಕ್ಯುರೇಟ್ ಫೋಕಾಸ್ಟ್ ಅಂತ. ಯೋಜನೆಯು ಯಶಸ್ಸನ್ನು ಸಾಧಿಸಬೇಕು ಅಂದ್ರೆ ಮುನ್ನಂದಾಜುಗಳು ನಿಖರವಾಗಿರಬೇಕು. ಪ್ರವೃತ್ತಿಗಳನ್ನು ಸರಿಯಾಗಿ ಊಹಿಸಬಹುದಾದ್ರೆ ಮತ್ತು ಮುನ್ನಂದಾಜುಗಳು ನಿಖರವಾಗಿದ್ರೆ ಯೋಜನೆಯಲ್ಲಿ ನಿರೀಕ್ಷಿತ ಗುರಿಯನ್ನು ಸಾಧಿಸಲು ಸಾಧ್ಯವಿರುತ್ತೆ. ಆದ್ದರಿಂದ ಮುನ್ನಂದಾಜುಗಳನ್ನ ಮಾಡುವ ವ್ಯವಸ್ಥಾಪಕರು ಹೆಚ್ಚು ಪರಿಣಿತರಿರಬೇಕು ಹಾಗೂ ಮುನ್ನಂದಾಜಿಗೆ ಉಪಯೋಗಿಸುವ ವಿಧಾನಗಳು ಸಮರ್ಪಕವಾಗಿರಬೇಕು. ತರ್ಕಬದ್ಧತೆ, ಸೌಂಡ್ನೆಸ್. ಯೋಜನೆಯು ಪರಿಣಾಮಕಾರಿಯಾಗಬೇಕು ಅಂತಂದ್ರೆ ಅದು ತರ್ಕಬದ್ಧವಾಗಿರಬೇಕು. ಅಂದ್ರೆ ಯೋಜನೆಯು ಒಳ್ಳೆಯ ಲಕ್ಷಣಗಳನ್ನು ಪಡೆದಿರಬೇಕು ಮತ್ತೆ ನ್ಯಾಯಸಮ್ಮತವಾಗಿರಬೇಕು. ಕೆಲವು ಸಂಸ್ಥೆಗಳಲ್ಲಿ ಯೋಜನೆಗಾಗಿ ಅಗಾಧ ಮೊತ್ತವನ್ನ ವೆಚ್ಚ ಮಾಡ್ತಾರೆ ಮತ್ತು ತರ್ಕರಹಿತವಾದ ಗುರಿಯನ್ನ ಇಟ್ಕೊಂಡಿರ್ತಾರೆ. ಇಂತಹ ಯೋಜನೆಯಿಂದ ಯಾವುದೇ ಪ್ರಯೋಜನಗಳು ಆಗುವುದಿಲ್ಲ. ಮಿಟ್ರಾಫ್ ಮತ್ತು ಎಂಶಾಪ್ ರವರ ಅಭಿಪ್ರಾಯದಲ್ಲಿ ಯಾರಾದರೂ ಬೇರೆಯವರು ಯೋಜನೆಯನ್ನ ಉದ್ದೇಶಪೂರ್ವಕವಾಗಿ ಟೀಕಿಸುವುದು ಒಳ್ಳೆಯದು. ಆಗ ಯೋಜನೆಯಲ್ಲಿರುವ ನ್ಯೂನ್ಯತೆಗಳನ್ನು ಕಂಡುಹಿಡಿದು ಅದನ್ನ ಪರಿಷ್ಕರಿಸಲು ಅವಕಾಶ ದೊರೆಯುತ್ತೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಭಾಗವಹಿಸುವಿಕೆ, ಪಾರ್ಟಿಸಿಪೇಷನ್. ಯೋಜನಾ ಪ್ರಕ್ರಿಯೆಯು ಆರ್ಥಿಕ ಸಿಬ್ಬಂದಿ ಭಾಗವಹಿಸುವಂತೆ ಎಲ್ಲ ಪ್ರಕ್ರಿಯೆಯಲ್ಲಿ ಮಾಡುತ್ತೆ. ಅಂದ್ರೆ ಮೇಲಾಧಿಕಾರಿಗಳ ಜೊತೆಗೆ ಅಧೀನ ನೌಕರರು ಸಹ ಸೇರ್ಕೊಂಡು ಯೋಜನೆಯನ್ನ ಕಾರ್ಯಗತಗೊಳಿಸಬೇಕು. ಆಗ ಅಧೀನ ಅಧಿಕಾರಿಗಳಲ್ಲಿ ಯೋಜನೆಯ ಧ್ಯೇಯೋದ್ದೇಶದ ಬಗ್ಗೆ ಅರಿವು ಮೂಡುತ್ತೆ ಮತ್ತೆ ಯೋಜನೆ ಅನುಷ್ಠಾನಗೊಳಿಸಲು ಸುಲಭವಾಗುತ್ತೆ. ತಮ್ಮ ಭಾವನೆಗಳನ್ನ ಹಂಚಿಕೊಳ್ಳೋದಿಕ್ಕೆ ಅಧೀನ ಅಧಿಕಾರಿಗಳಿಗೆ ಸೂಕ್ತ ಅವಕಾಶವನ್ನ ಕಲ್ಪಿಸಬೇಕು. ಯೋಜನೆಯನ್ನು ಯಾರು ಅನುಷ್ಠಾನಗೊಳಿಸ್ತಾರೋ ಅವರಿಗೆ ಅದನ್ನ ಸೂತ್ರೀಕರಿಸುವ ಜವಾಬ್ದಾರಿಯನ್ನು ಕೂಡ ನೀಡಬೇಕಾಗತ್ತೆ. ಯೋಜನೆಯು ಅಪೂರ್ಣ ಯಶಸ್ಸನ್ನ ಸಾಧಿಸಿದ್ರೆ ಅಂತಹ ಅಧ್ಯಯನಗಳು ಬಹಳ ಹಿಂದಿನಿಂದಲೂ ಕೂಡ ಯಶಸ್ವಿ ಆಗಿಲ್ಲ ಅನ್ನೋದನ್ನ ಸೂಚಿಸುತ್ತೆ. ಸರಿಯಾದ ಜನರಿಗೆ ಜವಾಬ್ದಾರಿಯನ್ನ ವಹಿಸುವಿಕೆ, ಅಸಿಸ್ಟಿಂಗ್ ದ ರೆಸ್ಪಾನ್ಸಿಬಿಲಿಟಿ ಟು ದ ರೈಟ್ ಪೀಪಲ್. ಯೋಜನೆಯು ಫಲದಾಯಕವಾಗಬೇಕು ಅಂದ್ರೆ ಸರಿಯಾದ ಜನರಿಗೆ ಅದರ ಅನುಷ್ಠಾನದ ಜವಾಬ್ದಾರಿಯನ್ನ ವಹಿಸಬೇಕು. ಅನುಭವಿಗಳಾದ, ಕುಶಲತೆಯನ್ನ ಪಡೆದಿರುವ, ಯೋಜನಾ ಪ್ರಕ್ರಿಯೆಯ ಬಗ್ಗೆ ಒಳ್ಳೆಯ ಭಾವನೆಯನ್ನ ಹೊಂದಿರುವಂತ, ಸಮಸ್ಯೆಗಳನ್ನ ಭೇದಿಸಿಕೊಂಡು ಹೋಗುವಂತ ಮತ್ತು ಆಡಳಿತ ಮಂಡಳಿಗೆ ಉತ್ತಮ ಸಂಬಂಧವನ್ನ ಹೊಂದಿರುವಂತಹ ವ್ಯವಸ್ಥಾಪಕರು, ಸಿಬ್ಬಂದಿಗಳು ಇಂತಹ ಜನರಾಗಿರ್ತಾರೆ. ಕೆಲವು ಉದ್ಯೋಗಿಗಳು ಯೋಜನೆಯ ವಿಷಯದಲ್ಲಿ ವಿಶೇಷತೆಯನ್ನ ಸಾಧಿಸಿರ್ತಾರೆ. ಸಂಪನ್ಮೂಲಗಳ ಸಂಗ್ರಹಣೆಯಲ್ಲಿ ನಿಖರತೆ, ಅಕ್ಯುರೇಸಿ ಇನ್ ರಿಸೋರ್ಸ್ ಮೊಬಿಲೈಸೇಷನ್. ಸಂಪನ್ಮೂಲಗಳಿಲ್ಲದೆ ಯೋಜನೆಯನ್ನ ಕಾರ್ಯಗತಗೊಳಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಗಳಿಸಿದ ಲಾಭಗಳು, ಮೀಸಲು ನಿಧಿಗಳು, ವಿವಿಧ ಮೂಲಗಳಿಂದ ಸಾಲ ಪಡೆಯುವಿಕೆ, ಉಳಿತಾಯಗಳು, ವಿಲೇವಾರಿ ಮಾಡದ ಲಾಭಾಂಶ ಇತ್ಯಾದಿ ಕಂಪನಿಯ ಪ್ರಮುಖ ಸಂಪನ್ಮೂಲಗಳಾಗಿರುತ್ತೆ. ಇವುಗಳಲ್ಲಿ ಯಾವುದನ್ನು ಯಾವ ಪ್ರಮಾಣದಲ್ಲಿ ಪಡೆದುಕೊಂಡು
ತೊಡಗಿಸಬೇಕು ಎಂಬುದನ್ನು ಮೊದಲೇ ನಿರ್ಧರಿಸಬೇಕು. ಸಂಪನ್ಮೂಲ ಸಂಗ್ರಹಣೆಯಲ್ಲಿ ನಿಖರತೆ ಇಲ್ಲದಿದ್ದರೆ ಯೋಜನಾ ಪ್ರಕ್ರಿಯೆ ಸೊರಗುತ್ತದೆ. ವಸ್ತುನಿಷ್ಠತೆ ಆಬ್ಜೆಕ್ಟಿವಿಟಿ ಇಟ್ಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ ಆಫ್ ಗುಡ್ ಪ್ಲಾನಿಂಗ್. ವಸ್ತುನಿಷ್ಠತೆಯ ತರ್ಕಬದ್ಧ ಯೋಜನೆಯು ಒಂದು ಪ್ರಮುಖ ಲಕ್ಷಣವಾಗಿರುತ್ತೆ. ಅಂದರೆ ಯೋಜನೆಯಲ್ಲಿ ಮಿತಿಮೀರಿದ ಆಶಾವಾದವನ್ನು ಇಟ್ಕೋಬಾರದು. ವಿದ್ಯಮಾನ ಮತ್ತು ಪ್ರವೃತ್ತಿಗಳು ಹೇಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಯೋಜನೆಯನ್ನು ಸರಿಹೊಂದಿಸಿ ಯಶಸ್ಸನ್ನು ಗಳಿಸೋದಕ್ಕೆ ಪ್ರಯತ್ನಿಸಬೇಕು. ಬದಲಾಗಿ ತಮಗೆ ಏನು ಬೇಕಾಗಿದೆಯೋ ಅಂಥ ಅಂಶಗಳನ್ನು ಸೇರಿಸಿ ಯೋಜನೆಯನ್ನು ಕಾರ್ಯಗತಗೊಳಿಸುವ ವಿಧಾನ ಸರಿಯಲ್ಲ. ನಮ್ಯತೆ ಫ್ಲೆಕ್ಸಿಬಿಲಿಟಿ ಯೋಜನಾ ಪ್ರಕ್ರಿಯೆಯು ನಮ್ಮ ನಮ್ಯತೆಯನ್ನು ಮೈಗೂಡಿಸ್ಕೊಂಡಿರುತ್ತೆ. ಅದನ್ನು ಬದಲಾವಣೆ ಮಾಡಲು ಅಥವಾ ಯಾವುದೇ ಹಂತದಲ್ಲಿ ಮಾರ್ಪಡಿಸಲು ವ್ಯಾಪ್ತಿ ಇರಬೇಕು. ಆರ್ಥಿಕ ಸಾಮಾಜಿಕ ರಾಜಕೀಯ ತಂತ್ರಜ್ಞಾನ ಸಂಬಂಧಿ ಮತ್ತು ಸ್ಪರ್ಧೆಗೆ ಸಂಬಂಧಿಸಿದಂಥ ಅಂಶಗಳನ್ನು ನಿರಂತರವಾಗಿ ಗಮನಿಸ್ತಿರಬೇಕು ಮತ್ತು ಚಲಪರಿಣಾಮಗಳಿಗೆ ಸಂಬಂಧಿಸಿದ ಬದಲಾವಣೆಗಳಿಗೆ ಅನುಗುಣವಾಗಿ ಮೂಲ ಯೋಜನೆಗಳನ್ನು ಮಾರ್ಪಾಡುಗೊಳಿಸುವಂತಿರಬೇಕು. ಬದಲಾಗಿ ಯೋಜನೆಯು ಕಾಠಿಣ್ಯತೆಯನ್ನು ಪಡೆದಿದ್ರೆ ಅಂಥ ಸನ್ನಿವೇಶಗಳಿಗೆ ಅದು ಅನ್ವಯವಾಗದೆ ವಿಫಲವಾಗುವ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಕೊನೆಯದಾಗಿ ನಿರಂತರ ಮೌಲ್ಯಮಾಪನ ಕಂಟಿನ್ಯೂಸ್ ಇವ್ಯಾಲ್ಯೇಷನ್ ಯೋಜನೆಯನ್ನು ನಿರಂತರವಾದ ವಿಮರ್ಶೆ ಮತ್ತು ಮೌಲ್ಯಮಾಪನಕ್ಕೆ ಒಳಪಡಿಸಿದರೆ ಅದರಲ್ಲಿರುವಂಥ ನ್ಯೂನ್ಯತೆಗಳನ್ನು ಸರಿಪಡಿಸಿಕೊಂಡು ಸರಿದಾರಿಯಲ್ಲಿ ಮುನ್ನಡೆಯಲು ಸಾಧ್ಯ ಆಗುತ್ತೆ. ದೀರ್ಘಾವಧಿಯ ಯೋಜನೆಯಾಗಿದ್ರೂ ಸಹ ಅದನ್ನು ಅಲ್ಪಾವಧಿಯ ಮೌಲ್ಯಮಾಪನ ಮಾಡುತ್ತಿರುವುದು ತುಂಬ ಅವಶ್ಯಕವಾಗಿರುತ್ತೆ. ಇದಿಷ್ಟು ಕೂಡ ಉತ್ತಮ ಯೋಜನೆಯ ಲಕ್ಷಣಗಳು. ಸ್ಟ್ರಾಟಜಿಸ್ ಆಫ್ ಗುಡ್ ಪ್ಲಾನಿಂಗ್ ಕಂಪನಿಯು ತನ್ನ ಯೋಜನೆಯಲ್ಲಿ ಸ್ಪಷ್ಟವಾದ ಹಾಗೂ ನಿರ್ದಿಷ್ಟ ಕಾರ್ಯತಂತ್ರಗಳನ್ನು ಅಳವಡಿಸಿಕೊಳ್ಳೋದು ಅಗತ್ಯವಾಗಿರುತ್ತೆ. ಕಂಪನಿ ಸಂಬಂಧಿ ಯೋಜನೆಯ ಕಾರ್ಯತಂತ್ರಗಳು ಉದ್ಯಮ ಕಾರ್ಯಾಚರಣೆಯನ್ನು ಉತ್ತಮಪಡಿಸೋದಕ್ಕೆ ಹಾಗೂ ಕಂಪನಿಯ ದೀರ್ಘಾವಧಿಯ ಧ್ಯೇಯೋದ್ದೇಶಗಳನ್ನು ಸಾಧಿಸೋದಕ್ಕೆ ಉದ್ಯಮ ಮಾಲೀಕರಿಗೆ ನಿರ್ದಿಷ್ಟ ಮಾರ್ಗಸೂಚಿಗಳನ್ನು ಮತ್ತು ನಿಯಮಗಳನ್ನು ಒದಗಿಸುತ್ತೆ. ಈ ಕಾರ್ಯತಂತ್ರಗಳು ಇಡೀ ಕಂಪನಿಗೆ ಸಂಬಂಧಿಸಿರುತ್ತೆ. ನಿರ್ಧರಿಸಲಾದಂಥ ಗುರಿಗಳ ಪ್ರಕಾರ ಕಾರ್ಯಪ್ರವೃತ್ತರಾಗೋದಕ್ಕೆ ವ್ಯವಸ್ಥಾಪಕರಿಗೆ ಮತ್ತು ಉದ್ಯೋಗಿಗಳಿಗೆ ಈ ಕಾರ್ಯತಂತ್ರಗಳು ಸರಿಯಾದ ದಿಕ್ಕನ್ನು ತೋರಿಸುತ್ತೆ. ಉದ್ಯಮದಲ್ಲಿ ಕೆಲವು ಅಪೂರ್ವ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳೋದಕ್ಕೆ ಈ ಕಾರ್ಯತಂತ್ರಗಳು ನೆರವಾಗುತ್ತೆ. ಕಾರ್ಯತಂತ್ರಗಳನ್ನು ಈ ಕೆಳಕಂಡಂತೆ ವಿವರಿಸಬಹುದು. ಬೆಳವಣಿಗೆಯ ಕಾರ್ಯತಂತ್ರಗಳು ಗ್ರೋತ್ ಸ್ಟ್ರಾಟಜಿ ಅಂತ, ಅದರಲ್ಲಿ ಕೇಂದ್ರೀಕರಣದ ಕಾರ್ಯತಂತ್ರಗಳು ಕಾನ್ಸಂಟ್ರೇಷನ್ ಸ್ಟ್ರಾಟಜೀಸ್ ಅಂತ. ಕಂಪನಿಗಳು ಆರ್ಥಿಕ ಮಾರುಕಟ್ಟೆಯನ್ನು ಪ್ರವೇಶಿಸಿ ಅತಿ ಹೆಚ್ಚಿನ ಪ್ರಮಾಣದ ಮಾರುಕಟ್ಟೆಯ ಪಾಲನ್ನು ಪಡೆಯೋದಕ್ಕೆ ಕೇಂದ್ರೀಕರಣದ ಕಾರ್ಯತಂತ್ರಗಳು ಸಹಾಯಕವಾಗುತ್ತೆ. ಉದ್ಯಮಗಳು ಅಪರೂಪದ ಉತ್ಪನ್ನಗಳನ್ನು ಮತ್ತು ದಕ್ಷತೆಯಿಂದ ಕೂಡಿದ ಗ್ರಾಹಕ ಸೇವೆಗಳನ್ನು ಒದಗಿಸುವ ಮೂಲಕ ಇದನ್ನು ಸಾಧಿಸಬಹುದು. ಬೆಳವಣಿಗೆ ಕಾರ್ಯತಂತ್ರಗಳಲ್ಲಿ ಎರಡನೇ ಸಬ್ ಪಾಯಿಂಟು ಲಂಬಾಂತರ ಸಮಗ್ರತೆಯ ಬೆಳವಣಿಗೆ ಕಾರ್ಯತಂತ್ರಗಳು ವರ್ಟಿಕಲ್ ಇಂಟಗ್ರೇಷನ್ ಗ್ರೋತ್ ಸ್ಟ್ರಾಟಜೀಸ್ ಅಂತ. ಹೊಸ ಉದ್ಯಮ ಚಟುವಟಿಕೆಗಳನ್ನು ಸೇರ್ಪಡೆ ಮಾಡುವ ಮುಖಾಂತರ ಕಂಪನಿಯ ವಿಸ್ತರಿಸುವಂತೆ ಮಾಡುವುದು ಈ ಕಾರ್ಯತಂತ್ರದ ಗುರಿಯಾಗಿರುತ್ತೆ. ಹೊಸ ಉದ್ಯಮ ಚಟುವಟಿಕೆಗಳು ಶುದ್ಧ ವಸ್ತುಗಳನ್ನು ವಿವೇಚನಾಯುತ ಬೆಲೆಯಲ್ಲಿ ಮನೆ ಬಾಗಿಲಿಗೆ ಪೂರೈಸುವಿಕೆ, ಸರಕುಗಳ ಪೂರೈಕೆಯ ಸರಪಳಿಯನ್ನು ಸೃಷ್ಟಿಸುವಿಕೆ, ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸಲು ಕಚ್ಚಾ ಸಾಮಗ್ರಿಗಳನ್ನು ಸೃಷ್ಟಿ ಮಾಡುವುದು ಮುಂತಾದ ರೂಪಗಳಲ್ಲಿರುತ್ತೆ. ಇನ್ನು ಬೆಳವಣಿಗೆಯ ಕಾರ್ಯತಂತ್ರಗಳಲ್ಲಿ ಮೂರನೆಯ ಸಬ್ ಪಾಯಿಂಟು ವೈವಿಧ್ಯತೆಯ ಬೆಳವಣಿಗೆ ಕಾರ್ಯತಂತ್ರಗಳು ಡೈವರ್ಸಿಫಿಕೇಶನ್ ಗ್ರೋತ್ ಸ್ಟ್ರಾಟಜೀಸ್ ಅಂತ. ಅನೇಕ ವಿಧಗಳ ಅನುಭೋಗಿ ಸರಕುಗಳನ್ನು ಮತ್ತು ಸೇವೆಗಳನ್ನು ಉತ್ಪಾದಿಸುವ ಮತ್ತು
ಬಹುಸಂಖ್ಯೆಯ ಆರ್ಥಿಕ ಮಾರುಕಟ್ಟೆಗಳಲ್ಲಿ ಸೇವೆಗಳನ್ನು ಮಾರಾಟ ಮಾಡುವ ಉದ್ದೇಶದಿಂದ ಈ ಕಾರ್ಯತಂತ್ರವನ್ನು ರೂಪಿಸಲಾಗುತ್ತೆ. ವೈವಿಧ್ಯತೆ ಬೆಳವಣಿಗೆ ಕಾರ್ಯತಂತ್ರಗಳು ಕೆಲವೊಮ್ಮೆ ಪ್ರಾದೇಶಿಕ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಸರಕುಗಳನ್ನು ಮತ್ತು ಸೇವೆಗಳನ್ನು ಮಾರಾಟ ಮಾಡುವ ಕ್ರಮಗಳನ್ನು ಒಳಗೊಂಡಿರುತ್ತೆ. ಕಂಪನಿ ಸಂಬಂಧಿ ಯೋಜನೆಯಲ್ಲಿ ಕೆಲವು ಕಾರ್ಯತಂತ್ರಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಬೆಳವಣಿಗೆ ಕಾರ್ಯತಂತ್ರಗಳ ಪ್ರಮುಖ ಅಂಶಗಳು ಈಗ ನಾವು ಗಮನಿಸಿದ್ವಿ. ನೆಕ್ಸ್ಟು ಎರಡನೇದು ಸ್ಥಿಮಿತತೆ ಕಾರ್ಯತಂತ್ರಗಳು ಅಂತ, ಸ್ಟೆಬಿಲಿಟಿ ಸ್ಟ್ರಾಟಜೀಸ್ ಅಂತ. ಒಂದು ನಿರ್ದಿಷ್ಟ ಮಟ್ಟದ ಉದ್ಯಮ ಕಾರ್ಯಾಚರಣೆಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಕಂಪನಿಗಳು ಸ್ಥಿಮಿತತೆ ಕಾರ್ಯತಂತ್ರವನ್ನು ಅನುಸರಿಸುತ್ತೆ. ಸಾಮಾನ್ಯವಾಗಿ ಕಂಪನಿಯು ಬೆಳವಣಿಗೆ ಕಾರ್ಯತಂತ್ರವನ್ನ ದಾಟಿದ ನಂತರ ಇಂತಹ ಕಾರ್ಯತಂತ್ರವನ್ನ ವಿಕಾಸಗೊಳಿಸಲಾಗುತ್ತೆ. ಸ್ಥಿಮಿತತೆ ಕಾರ್ಯತಂತ್ರವು ಪ್ರಸ್ತುತ ಉದ್ಯಮ ಚಟುವಟಿಕೆಗೆ ಹೊಸ ರೂಪವನ್ನ ನೀಡಲು ಮತ್ತು ಲಾಭದಾಯಕತೆಯನ್ನಿಸೋದಕ್ಕೆ ರೂಪರೇಖೆಗಳನ್ನು ಒದಗಿಸುತ್ತೆ. ಉತ್ಪಾದನೆ ವಿಸ್ತರಣೆ, ಜಾಹೀರಾತು, ಮಾರಾಟ ಮತ್ತಿತರ ಉದ್ಯಮ ಕಾರ್ಯಾಚರಣೆಗಳಿಗಾಗಿ ಉದ್ಯಮ ಮಾಲೀಕರು ಈ ಕಾರ್ಯತಂತ್ರವನ್ನು ಉಪಯೋಗಿಸ್ತಾರೆ. ಇನ್ನು ಮೂರನೇದಾಗಿ ಮಿತಗೊಳಿಸುವಿಕೆ ಕಾರ್ಯತಂತ್ರಗಳು. ಮಿತಗೊಳಿಸುವಿಕೆ ಕಾರ್ಯತಂತ್ರಗಳಲ್ಲಿ ಸಾಮಾನ್ಯವಾಗಿ ಈ ಕೆಳಕಂಡ ಅಂಶಗಳನ್ನು ಗಮನಿಸಬಹುದು. ಗಾತ್ರ ಕುಗ್ಗಿಸುವ ಕಾರ್ಯತಂತ್ರ, ಡೌನ್ ಸೈಜಿಂಗ್ ಸ್ಟ್ರಾಟಜಿ ಅಂತ. ಉದ್ಯಮ ಸಂಸ್ಥೆಗಳು ತಮ್ಮ ಗಾತ್ರವನ್ನ ಕುಗ್ಗಿಸುವ ಅಥವಾ ತಗ್ಗಿಸುವ ಕಾರ್ಯತಂತ್ರವನ್ನ ಅನುಸರಿಸಬಹುದು. ಒಟ್ಟಾರೆ ಆರ್ಥಿಕ ಚಟುವಟಿಕೆಗಳು ಕುಸಿಯುತ್ತಿರುವುದನ್ನು ನಿರೀಕ್ಷಿಸಿದಾಗ ಇಂತಹ ಯೋಜನೆಯನ್ನ ಅಳವಡಿಸಿಕೊಳ್ಳಲಾಗುತ್ತೆ. ಇಂಥ ಕಾರ್ಯತಂತ್ರದಲ್ಲಿ ಉತ್ಪಾದನೆಯ ಪ್ರಮಾಣವನ್ನ, ಬಂಡವಾಳ ಹೂಡಿಕೆಯನ್ನ ಮತ್ತು ಉದ್ಯೋಗಿಗಳ ಸಂಖ್ಯೆಯನ್ನ ಕಡಿಮೆ ಮಾಡಬಹುದು. ಅನಿರೀಕ್ಷಿತ ತಿರುವು ಕಾರ್ಯತಂತ್ರ, ಟರ್ನ್ ಅರೌಂಡ್ ಸ್ಟ್ರಾಟಜಿ. ಅನಿರೀಕ್ಷಿತ ತಿರುವು ಕಾರ್ಯತಂತ್ರದಲ್ಲಿ ಉದ್ಯಮ ಕಾರ್ಯಾಚರಣೆಗಳನ್ನ ತಾತ್ಕಾಲಿಕವಾಗಿ ತಗ್ಗಿಸಲಾಗುತ್ತೆ. ಮಾರಾಟಗಳು ಕುಸಿದು ನಗದು ಹಣ ಪ್ರವಹನ ಇಳಿಯುತ್ತಿರುವ ಸಮಯದಲ್ಲಿ ಇಂಥ ಕಾರ್ಯತಂತ್ರವು ಕಾರ್ಯಾಚರಣೆ ವೆಚ್ಚಗಳನ್ನ ಕಡಿಮೆ ಮಾಡುತ್ತೆ. ಮಾರಾಟಗಳು ಕುಸಿಯುತ್ತಿರುವ ಸಂದರ್ಭಗಳಲ್ಲಿಯೂ ಕಂಪನಿಯು ಸಬಲವಾಗಿ ಉಳಿದುಕೊಳ್ಳೋದಕ್ಕೆ ಈ ಕಾರ್ಯಯೋಜನೆ ಸಹಾಯವನ್ನ ನೀಡುತ್ತೆ. ನೆಕ್ಸ್ಟ್ ಪರಭಾರೆ ಯೋಜನೆ ಕಾರ್ಯತಂತ್ರ, ಡೈವರ್ಸ್ಮೆಂಟ್ ಪ್ಲಾನಿಂಗ್ ಸ್ಟ್ರಾಟಜಿ. ಇಂಥ ಕಾರ್ಯತಂತ್ರದ ಪ್ರಕಾರ ಕಂಪನಿಯ ವ್ಯವಹಾರಗಳನ್ನು ಶಾಶ್ವತವಾಗಿ ಕಡಿಮೆ ಮಾಡಲಾಗುತ್ತೆ. ತಮ್ಮ ಕಂಪನಿಯ ವ್ಯವಹಾರಗಳಲ್ಲ ಸ್ವಲ್ಪ ಭಾಗವನ್ನು ಮುಚ್ಚಲು ಅಥವಾ ಮಾರಾಟ ಮಾಡಲು ದೊಡ್ಡ ಉದ್ಯಮ ಯೋಜನೆಗಳು ಇಂಥ ಕಾರ್ಯತಂತ್ರವನ್ನು ಅಳವಡಿಸಿಕೊಳ್ಳುತ್ತೆ. ಈ ಯೋಜನಾ ಕಾರ್ಯತಂತ್ರಗಳಿಂದಾಗಿ ಪ್ರಸ್ತುತ ಉದ್ಯಮ ಚಟುವಟಿಕೆಗಳು ಶಾಶ್ವತ ಬದಲಾವಣೆಯನ್ನ ಕಾಣುತ್ತೆ. ಇನ್ನ ಸಮಾಪ್ತಿ ಯೋಜನೆ ಕಾರ್ಯತಂತ್ರ, ಲಿಕ್ವಿಡೇಷನ್ ಪ್ಲಾನಿಂಗ್ ಸ್ಟ್ರಾಟಜಿ ಅಂತ. ಉದ್ಯಮ ಚಟುವಟಿಕೆಗಳನ್ನು ಶಾಶ್ವತವಾಗಿ ನಿಲ್ಲಿಸುವ ಉದ್ದೇಶದಿಂದ ಸಮಾಪ್ತಿ ಯೋಜನಾ ಕಾರ್ಯತಂತ್ರವನ್ನ ಅಳವಡಿಸಿಕೊಳ್ಳಲಾಗುತ್ತೆ. ಸಾಮಾನ್ಯವಾಗಿ ಸಾಲವು ಮಿತಿ ಮೀರಿದ ಪ್ರಮಾಣದಲ್ಲಿ ಬೆಳೆದಾಗ ಅಥವಾ ಉದ್ಯಮವು ವಿಪರೀತ ನಷ್ಟವನ್ನು ಅನುಭವಿಸುತ್ತಿರುವ ಸ್ಥಿತಿಯಲ್ಲಿ ಇದನ್ನು ಸಮಾಪ್ತಿಗೊಳಿಸುವ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಉದ್ಯಮವನ್ನ ಸಮಾಪ್ತಿಗೊಳಿಸಿದಾಗ ಅದನ್ನು ಬೇರೆಯವರಿಗೆ ಮಾರಾಟ ಮಾಡಲಾಗುತ್ತೆ ಅಥವಾ ಸ್ವತ್ತುಗಳನ್ನ ಸಂಪೂರ್ಣವಾಗಿ ಮಾರಾಟ ಮಾಡಿ ಹೊರಬಾಕಿಯಾಗಿರುವ ಸಾಲಗಳನ್ನ ಮರುಪಾವತಿ ಮಾಡಲಾಗುತ್ತೆ.